ನೋಡು ಶ್ರೀಕಾಂತ, ನೀನು ನಿನ್ನ ಮಲ್ಲಿ ಏನು ಬೇಕಾದರೂ ಮಾಡು, ನಾನು ಅಡ್ಡ ಬರಲ್ಲ. ಅದಕ್ಕೂ ಮುಂಚೆ 20 ಸೈನ್ ಮಾಡು. ತಗೋ, ನಾನು ಆ ಜಮೀನ್ನ ಮಾರಲ್ಲ. ಯಾವನು ಅದನ್ನ ನನ್ನಿಂದ ಲಪ್ಪಿಸಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ಸಾಧ್ಯ, ನಾನು ಅದನ್ನ ಗಿಟ್ಟಿಸ್ಕೊಂಡೆ ಗಿಟ್ಟಿಸ್ಕೊಂತೀನಿ. ಏನ್ ಮಾಡ್ತ ಮಾಡ್ಕೋ ಹೋಗ, ನಾನು ನೋಡ್ತೀನಿ. ಇನ್ನೊಂದು ಕೆಟ್ಟ ಮಾತಾಡಿದ್ರೆ ಸರಿಗಿರಲ್ಲ. ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ಮತ್ತೆ ಮನಸ್ಸಾಗಿ ಮಾಡ್ದವಳು. ಇನ್ನೊಂದ್ಸಲ ಎಲ್ರ ಮುಂದೆ ಹೇಳ್ತೀನಿ ಕೇಳಿಸ್ಕೋ, ನಾನ್ ಎಲ್ಲಿರ್ತೀನೋ ಮಲ್ಲಿ ಅಲ್ಲೇ ಇರ್ತಾಳೆ. ಎಲ್ಲಿಗೂ ಹೋಗ್ತಾ ಇದೀಯಾ? ಔಟ್ ಹೌಸ್ಗೆ. ಔಟ್ ಹೌಸ್ಗ ಯಾಕೆ? ಹಿಂದೆ ನೀವೇ ಒಂದ್ಸಲ ನನ್ನ ಔಟ್ ಹೌಸಲ್ಲಿ ಕೂಡ ಜ್ಞಾಪಕ ಇದೆಯಾ? ಆಗ ನನಗೆ ಇಷ್ಟ ಇರಲಿಲ್ಲ. ಅದು ಈಗ ನನ್ನ ಇಷ್ಟದ ಪ್ರಕಾರ ಔಟ್ ಹೌಸ್ನಲ್ಲಿ ಇರೋದಕ್ಕೆ ಹೋಗ್ತಾ ಇದ್ದೀನಿ ಮಲ್ಲಿ ಜೊತೆ. ಯಾಕೆ ಔಟ್ ಹೌಸ್ಗೆ ಹೋಗುವಂತ ನಿನ್ನ ಮಗನಿಗೂ ಹೇಳಲಿಲ್ಲ, ತವ್ರ ಮನೆಗೆ ಹೋಗುವಂತ ನಿನ್ನ ಸೊಸೆಗೂ ಹೇಳಿಲ್ಲ. ಇಷ್ಟ ಪ್ರಕಾರ ಅವ್ರು ನಡ್ಕೋತಾ ಇದ್ದಾರೆ. ಮಾಡೋದೆಲ್ಲ ನೀವು ಮಾಡ್ಬಿಡ್ತೀರಾ, ಅದೇ ಕೊನೆಗೆ ಎಲ್ಲದಕ್ಕೂ ತಿಳ್ಕೊಳ್ಳೋಳು ನಾನು. ಚೆನ್ನಾಗಿದೆ ನೀವು ಮಾಡ. ಇವತ್ತು ನಾನು ನಿನ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ನಾನು ನಿನ್ನ ಗಂಡನ್ನ ನಿನಗೆ ಒಪ್ಪಿಸ್ತೀನಿ. ಅಲ್ಲ ಅಮ್ಮ, ಈ ಮನೇಲಿ ನಿಮ್ ಮಾತನ್ನ ಯಾರು ಕೇಳ್ತಾರೆ? ನಿಮ್ ಗಂಡಂಗೆ ನಿಮ್ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇನ್ನು ನಿಮ್ ಮಕ್ಕಳು ಮೊದ್ಲು ನಿಮ್ ಮಾತೇ ಕೇಳಲ್ಲ, ಇನ್ನು ನನಗೆ ಹೇಗ್ ನ್ಯಾಯ ಕೊಡುತ್ತೀರಾ? ನೀವು ನನಗೆ ನ್ಯಾಯ ಕೊಡ್ತೀರಾ? ತಿಂಗಳಿಗೊಂದು ವ್ರತ, ವಾರಕ್ಕೊಂದು ವಿಶೇಷವಾದ ಪೂಜೆ, ಪ್ರತಿದಿನ ಮಂಗಳಾರತಿ, ಇಷ್ಟೇ ಇಷ್ಟೇ ನಿಮಗೆ ಗೊತ್ತಿರೋದು. ನಿಮ್ ಸ್ಥಾನ ಭದ್ರವಾಗಿದ್ರೆ ತಾನೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ಹೋಗಿ ಹೋಗಿ, ನಾಳೆ ಪೂಜೆಗೆ ಅರೇಂಜ್ ಮಾಡ್ಕೊಳ್ಳಿ.